ರಮೇಶ್ ಜಾರಕಿಹೊಳಿ ಎಲ್ಲೂ ಹೋಗಲ್ಲ, ಅವರು ಆನೆಸ್ಟ್ ಮ್ಯಾನ್ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಾಗಲಕೋಟೆಯ ಬದಾಮಿಯಲ್ಲಿ ಮಾತನಾಡಿದ ಅವರು ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲೇ ಇದ್ದಾರೆ, ಆದ್ರೆ ಫೋನ್ಗೆ ಸಿಕ್ತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಅವರು ಎಲ್ಲೂ ಹೋಗಲ್ಲ, ಸ್ವಲ್ಪ ಅಸಮಾಧಾನ ಇದೆ, ನಾನೇ ಅವರೊಂದಿಗೆ ಮಾತನಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೂತನ 8 ಜನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಎಂಬಿ ಪಾಟೀಲ್ಗೆ ಗೃಹ ಖಾತೆ, ಎಂಟಿಬಿ ನಾಗರಾಜ್ಗೆ ವಸತಿ, ಸಿಎಸ್ ಶಿವಳ್ಳಿಗೆ ಪೌರಾಡಳಿತ, ಸತೀಶ್ ಜಾರಕಿಹೊಳಿಗೆ ಅರಣ್ಯ, ಏತುಕಾರಾಂಗೆ ವೈದ್ಯಕೀಯ ಶಿಕ್ಷಣ ಖಾತೆ, ಪಿಟಿ ಪರಮೇಶ್ವರ್ಗೆ ಮುಜರಾಯಿ, ರಹೀಂ ಖಾನ್ಗೆ ಯುವಜನ ಕ್ರೀಡಾ ರಾಜ್ಯ ಖಾತೆ, ಆರ್ಬಿ ತಿಮ್ಮಾಪುರ್ಗೆ ಸಕ್ಕರೆ, ಬಂದರು ಮತ್ತು ಒಳನಾಡು ಸಾರಿಗೆ ಖಾತೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಡಿಸಿಎಂ ಪರಮೇಶ್ವರ್ ಗೃಹ ಖಾತೆಯನ್ನ ಬಿಟ್ಟುಕೊಟ್ಟಿದ್ದು ಹೆಚ್ಚುವರಿಯಾಗಿ ಅವರಿಗೆ ಕಾನೂನು ಸಂಸದೀಯ, ಐಟಿಬಿಟಿ ಖಾತೆಯ ಜವಾಬ್ದಾರಿ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಬಳಿಯಿದ್ದ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಈ ತುಕಾರಾಂಗೆ ವಹಿಸಲಾಗಿದೆ. ಡಿಕೆ ಶಿವಕುಮಾರ್ಗೆ ಹೆಚ್ಚುವರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಪುಸ್ತಕದಲ್ಲಿ ಶ್ರೀರಾಮನ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನು ಬರೆದಿರುವ ಪ್ರೊಫೆಸರ್ ಕೆಎಸ್ ಭಗವಾನ್ ಮನೆ ಮುಂದೆ ಸಾಮಾಜಿಕ ಹೋರಾಟಗಾರ ನಿಶಾಂತ್ ಶ್ರೀರಾಮನ ಪೂಜೆ ಮಾಡಲು ನಿರ್ಧಾರ ಮಾಡಿತು. ಶ್ರೀರಾಮನ ಫೋಟೋ ಹಿಡಿದು ರಾಮನ ಭಕ್ತರು ರಸ್ತೆಗಿಳಿದಿದ್ದು ಭಗವಾನ್ ಮನೆಯ ಎದುರು ಬರ್ತಾ ಇದ್ದಂತೆ ಭದ್ರತಾ ದೃಷ್ಟಿಯಿಂದ ರಾಮನ ಭಕ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಭಗವಾನ್ ಮನೆ ಮುಂದೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಆಸ್ಟ್ರೇಲಿಯನ್ ಸರ್ಫರ್ ಒಬ್ಬ ಸಮುದ್ರದಲ್ಲಿ ಸರ್ಫಿಂಗ್ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾಗ ಬೃಹತ್ ಗಾತ್ರದ ಶಾರ್ಕ್ಗೆ ತಾಗಿ ನೀರಿನೊಳಗೆ ಬಿದ್ದಿದ್ದಾನೆ. ಈ ವಿಡಿಯೋ ಗೋಪ್ರೋ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಸರ್ಫರ್ ಪ್ರಾಣಾಪಾಯದಿಂದ ಪಾರಾಗಿದ್ದು 2019 ನಡೆಯುವ ಪ್ಯಾನ್ ಅಮೆರಿಕನ್ ಗೇಮ್ಸ್ಗಾಗಿ ಆತ ಅಭ್ಯಾಸ ನಡೆಸುವ ವೇಳೆ ಈ ಘಟನೆ ನಡೆದಿದೆ. ವಿಡಿಯೋ ಇದೀಗ ವೈರಲ್ ಆಗಿದೆ. 2018 ಗೂಗಲ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆದ ಸೆಲೆಬ್ರಿಟಿ ಎನ್ನುವ ಹೆಗ್ಗಳಿಕೆಗೆ ಸನ್ನಿ ಲಿಯೋನ್ ಪಾತ್ರರಾಗಿದ್ದಾರೆ. ಈ ಮೂಲಕ ಬಾಲಿವುಡ್ನ ಘಟಾನುಘಟಿಗಳಾದ ಆಮಿರ್ ಖಾನ್, ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ, ಸಲ್ಮಾನ್ ಖಾನ್, ಐಶ್ವರ್ಯಾ ರೈ ಸೇರಿದಂತೆ ದಿಗ್ಗಜರನ್ನೆಲ್ಲ ಹಿಂದಿಕ್ಕಿದ್ದಾರೆ. ಈ ಬಾರಿ ಸನ್ನಿ ಯಾವುದೇ ಫಿಲಂ ರಿಲೀಸ್ ಆಗದಿದ್ರೂ ಕೂಡ ಎಲ್ಲಾ ಸ್ಟಾರ್ಗಳನ್ನ ಹಿಂದಿಕ್ಕಿ ಮೊದಲ ಸ್ಥಾನದಲ್ಲಿದ್ದಾರೆ. ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಬ್ಯಾಂಕ್ ಅಕೌಂಟ್ ಮೇಲೆ ಜಿಎಸ್ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 2007-08 ಮಹೇಶ್ ಬಾಬು ಟ್ಯಾಕ್ಸ್ ಕಟ್ಟಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಅನೇಕ ಮೂಲಗಳಿಂದ ಬಂದಂತಹ ಒಟ್ಟು ಆದಾಯದಲ್ಲಿ 18.5 ಲಕ್ಷ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ರು. ಹೀಗಾಗಿ ಅಧಿಕಾರಿಗಳು ಆಕ್ಸಿಸ್ ಬ್ಯಾಂಕ್ನಿಂದ 42 ಲಕ್ಷ ರೂಪಾಯಿ ಹಿಂಪಡೆದಿದ್ದು ಐಸಿಐಸಿಐ ಬ್ಯಾಂಕ್ಗೆ ನಾಳೆಗೆ ಗಡುವು ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಪೆಟ್ಟಾರ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಪೆಟ್ಟಾರ್ ಚಿತ್ರದಲ್ಲಿ ರಜನಿಕಾಂತ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಚಿತ್ರಕ್ಕೆ ಕಾರ್ತಿಕ್ ಸುಬರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ. ಅನಿರುದ್ಧ್ ಮ್ಯೂಸಿಕ್ ನೀಡಿದ್ದಾರೆ. ಚಿತ್ರದಲ್ಲಿ ವಿಜಯ್ ಸೇತುಪತಿ ನೆಗೆಟಿವ್ ರೋಲ್ ನಲ್ಲಿ ಮಿಂಚಿದ್ರೆ ತ್ರಿಷಾ ಮತ್ತು ಸಿಮ್ರನ್ ತಲೈವಾಗಿ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದಾರೆ. ರಾಧಿಕಾ ಪಂಡಿತ್ ಮೊಟ್ಟ ಮೊದಲ ಬಾರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ತಮ್ಮ ಮಗಳ ಫೋಟೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಮಗುವನ್ನ ಕೈಯಲ್ಲಿ ಹಿಡಿದು ನಗುತ್ತಾ ನಡ್ಕೊಂಡು ಬರ್ತಿರೋ ಫೋಟೋವೊಂದನ್ನ ಅಪ್ಲೋಡ್ ಮಾಡಿದ್ದು ಈ ಫೋಟೋಗೆ ರಾಧಿಕಾ ಅದೇ ಬದಲಾವಣೆ ಬದಲಾವಣೆ ಅನ್ನುವುದು ಮಾತ್ರ ಬದುಕಿನಲ್ಲಿ ನಿರಂತರ ಅಂತ ಬರ್ಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ತೆರೆ ಕಾಣ್ತಾ ಇರುವ ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ನಟ ಸಾರ್ವಭೌಮ ಚಿತ್ರದ ಹಾಡುಗಳು ಹಾಗೂ ಕೊರಿಯೋಗ್ರಫಿ ವಿನೂತನವಾಗಿ ಮೂಡಿಬಂದಿದೆ. ಚಿತ್ರದಲ್ಲಿ 4 ಹಾಡುಗಳಿವೆ, 2 ಮೆಲೋಡಿ ಸಾಂಗ್ಸ್, 1 ಪಕ್ಕಾ ಪಾರ್ಟಿ ಸಾಂಗ್, ಇನ್ನೊಂದು ಹಾಡು ಪಕ್ಕಾ ಪೆಪಿ ನಂಬರ್, 4 ಹಾಡು ಡ್ಯಾನ್ಸ್ ವಿತ್ ಅಪ್ಪು ಅನ್ನುವ ಸಾಹಿತ್ಯದಿಂದ ಶುರುವಾಗುತ್ತೆ. ದೇವ್ ಇಮ್ರಾನ್ ಈ ಚಿತ್ರದ ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ.